ನಮಸ್ಕಾರ ವೀಕ್ಷಕರೇ, ಇಂದಿನ ಈ ಒಂದು ವಿಶೇಷ ಸಂಚಿಕೆ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ನ್ಯಾಷನಲ್ ಸ್ಕೂಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್ನ ಅಡಿಯಲ್ಲಿ ಹೆಲ್ದಿ ಸ್ಮೈಲ್ ಹ್ಯಾಪಿ ಸ್ಮೈಲ್ ಎಂಬ ಒಂದು ಸ್ಲೋಗನ್ನೊಂದಿಗೆ ಒಂದು ವಿಶೇಷ ಸಂಚಿಕೆಯನ್ನು ನಡೆಸಲು ಬಂದಿರ್ತಾರೆ. ನಮ್ಮ ಜೊತೆ ಇದ್ದಾರೆ ಇಂದಿನ ವಿಶೇಷ ಅತಿಥಿಗಳಾದ ಡಾಕ್ಟರ್ ಅಶೋಕ್ ಧೋಬ್ಲೆ, ಆನರೇಬಲ್ ಸೆಕ್ರೆಟರಿ ಜನರಲ್ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘ ಭಾರತ, ಹಾಗೂ ಉಡುಪಿ ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮನೋಜ್ ಮ್ಯಾಕ್ಸಿಮ್ ಡಿಲೇಮ, ಹಾಗೂ ವಿಶ್ರಾಂತ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, ಹಾಗೂ ಕಾಲೇಜ್ ಆಫ್ ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್, ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್ ಇದರ ಭಾರತದ ಡಿವಿಷನ್ನ ಕಾರ್ಯದರ್ಶಿ ಅವರಾದ ಎಂ ವಿ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಡಾಕ್ಟರ್ ಅಶೋಕ್ ಧೋಬ್ಲೆಯವರು ಕಳೆದ 17 ವರ್ಷಗಳಿಂದ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಭಾರತದ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯನ್ನು ನಿರ್ವಹಿಸಿರುತ್ತಾರೆ. ಅವ್ರ ಜೊತೆ ಸ್ವಲ್ಪ ಮಾತನಾಡೋಣ. ಅವರು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಉತ್ತರವನ್ನು ನೀಡ್ತಾರೆ, ಕನ್ನಡವನ್ನು ಬಲ್ಲವರಾಗಿದ್ದಾರೆ. ಆದರೂ ಸುಲಭ ಸುಲಲಿತ ಸಂವಹನಕ್ಕೋಸ್ಕರ ಅವರಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡ್ತೇವೆ. ಅದರ ಜೊತೆ ಅದರಲ್ಲಿ ಏನಾದರೂ ವಿಶೇಷವಾದ ಮಾಹಿತಿಗಳಿದ್ದರೆ ಮನೋಜ್ ಅವರು ಅದನ್ನು ಕನ್ನಡದಲ್ಲಿ ಅನುವಾದಿಸ್ತಾರೆ. ಅಶೋಕ್ ಧೋಬ್ಲೆಯವರೇ, ವಿ ಜಸ್ಟ್ ವಾಂಟ್ ಟು ಆಸ್ಕ್ ಯು, ವಾಟ್ ಈಸ್ ದ ವಿಷನ್ ಆಫ್ IDA? ದ ವಿಷನ್ ಆಫ್ IDA ಇಸ್ ಬೈ 2020 ಆಲ್ ದ ಪೀಪಲ್ ಇನ್ ಅವರ್ ಕಂಟ್ರಿ ಶುಡ್ ಹ್ಯಾವ್ ದ ಆಪ್ಟಿಮಲ್ ಓರಲ್ ಹೆಲ್ತ್. ಯು ನೋ ದೇರ್ ದಿಸ್ ಇಸ್ ದ ವಿಷನ್ ವಿ ಹ್ಯಾವ್ ಟೇಕನ್ ಅಪ್ ಬೈ 2022, ವೇರ್ ಅವರ್ ಅಸೋಸಿಯೇಷನ್ ಸೆಲೆಬ್ರೇಟಿಂಗ್ 75 ಇಯರ್ಸ್ ಆಫ್ ದ ಅಸೋಸಿಯೇಷನ್, ಆ್ಯಂಡ್ ಬೈ ದಟ್ ಟೈಮ್ ವಿ ವುಡ್ ಲೈಕ್ ಟು ಹ್ಯಾವ್ ಆಪ್ಟಿಮಲ್ ಓರಲ್ ಹೆಲ್ತ್ ಫಾರ್ ಆಲ್ ದ ಪೀಪಲ್ ಇನ್ ದ ಕಂಟ್ರಿ. ಮೀನ್ಸ್ ಟು ಹ್ಯಾವ್ ದ ಹೆಲ್ದಿ ನೇಷನ್ ಇಸ್ IDA's ಮಿಷನ್ ಆ್ಯಂಡ್ ಕಮಿಟ್ಮೆಂಟ್ ಇಸ್ ದೇರ್ ಟು ಹ್ಯಾವ್ ದ ಹೆಲ್ದಿ ನೇಷನ್. ಟು ಹ್ಯಾವ್ ದ ಹೆಲ್ದಿ ನೇಷನ್ ವಿ ಅಂಡರ್ ದ ಬ್ಯಾನರ್ ಆಫ್ ಫಸ್ಟ್ ವುಡ್ ಲೈಕ್ ಟು ಬಿಗಿನ್ ಫ್ರಮ್ ದ ಸ್ಕೂಲ್ ಅಂಡರ್ ದ ನ್ಯಾಷನಲ್ ಸ್ಕೂಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್ ಹೆಲ್ದಿ ಸ್ಮೈಲ್ ಹ್ಯಾಪಿ ಸ್ಮೈಲ್ ಪ್ರೋಗ್ರಾಮ್. ಸೊ ದ ಹೆಲ್ತ್ ಜನರಲ್ ಹೆಲ್ತ್ ಆಫ್ ದ ನೇಷನ್ ಟು ಗುಡ್ ಹ್ಯಾವ್ ದ ಗುಡ್ ಓರಲ್ ಹೆಲ್ತ್ ಆಫ್ ಗುಡ್ ಜನರಲ್ ಹೆಲ್ತ್ ಆಫ್ ದ ನೇಷನ್ ಇಟ್ ಬಿಗಿನ್ಸ್ ಫ್ರಮ್ ದ ಸ್ಕೂಲ್. ಇಫ್ ದೇ ಹ್ಯಾವ್ ದ ಹೆಲ್ದಿ ಸ್ಮೈಲ್ ಹ್ಯಾಪಿ ಸ್ಮೈಲ್ ದೆನ್ ಓನ್ಲಿ ದೇ ಕ್ಯಾನ್ ಹ್ಯಾವ್ ದ ಗುಡ್ ಜನರಲ್ ಹೆಲ್ತ್ ಇನ್ ದ ಫ್ಯೂಚರ್. 2000 ಕ್ರಿಸ್ತಶಕ 2020 ಸಂದರ್ಭದಲ್ಲಿ ಎಲ್ಲರಿಗೂ ಆರೋಗ್ಯವನ್ನು ಸಾಧಿಸುವಂತಹ ಮಾತ್ರ ಗುರಿಯನ್ನು ನಮ್ಮ ದೇಶ ಇಟ್ಕೊಂಡಿದೆ. ಇಂಡಿಯಾ ಸ್ಕೇಪ್ ದಟ್ ಗೋಲ್ ಫಾರ್ 2020. 75 ವರ್ಷಗಳಲ್ಲಿ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘ ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತದೆ. ಈ ವರ್ಷ ತಾವು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಜನರಿಗೋಸ್ಕರ, ಶಾಲೆಯ ಮಕ್ಕಳಿಗೋಸ್ಕರ ನೀಡ್ತಾ ಇದ್ದೀರಿ. ಹೇಗೆ ಶ್ರೀಕೃಷ್ಣ ಪರಮಾತ್ಮನು ಬಾಯಿ ತೆಗೆದು ತಾಯಿಗೆ ಬ್ರಹ್ಮಾಂಡವನ್ನು ತೋರಿಸಿದ, ಇಡೀ ಜಗತ್ತನ್ನೇ ತಾಯಿ ಕಂಡ್ಲು, ಅದೇ ರೀತಿ ಒಂದು ಮಗುವಿನ ಸಂಪೂರ್ಣ ಆರೋಗ್ಯವನ್ನು ಅದರ ಬಾಯ ಮೂಲಕ ನಾವು ಕಂಡುಹಿಡಿಬೋದು. ವಿ ಕ್ಯಾನ್ ಜಸ್ಟ್ ಅಸೆಸ್ ದ ಹೆಲ್ತ್ ಆಫ್ ಎ ಚೈಲ್ಡ್ ಬೈ ಓಪನಿಂಗ್ ದ ಮೌತ್ ಆಫ್ ದ ಚೈಲ್ಡ್. ದ ಎಂಟೈರ್ ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಹೇಳುವ ಹಾಗೆ ಮೌತ್ ಇಸ್ ಅ ಇಂಡೆಕ್ಸ್ ಆಫ್ ದ ಹೆಲ್ತ್. ಸೊ ಇಂಥ ಒಂದು ಮಹತ್ತರ ಕಾರ್ಯಕ್ರಮವನ್ನು ತಾವು ಇಟ್ಕೊಂಡಿದ್ದೀರಿ, ಅದಕ್ಕೆ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ನಮಗೆ ತಿಳಿದು ಬಂದ ಹಾಗೆ ಇಂದಿನ ಈ ಒಂದು ತಮ್ಮ ಒಂದು ಕಾರ್ಯಕ್ರಮವನ್ನು ಮನೋಜ್ ಮ್ಯಾಕ್ಸಿಮ್ ಡಿಲೇಮ ಅವರು IDA ಉಡುಪಿಯ ಮೂಲಕ ಉಡುಪಿ ಜಿಲ್ಲೆಗೆ ಪರಿಚಯಿಸಿರ್ತಾರೆ. ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಸರ್, ವಾಟ್ ಈಸ್ ಯುವರ್ ಗೈಡೆನ್ಸ್ ಫಾರ್ IDA ಉಡುಪಿ ಟು ರನ್ ದಿಸ್ ಪ್ರೋಗ್ರಾಮ್? ಹೌ ಶುಡ್ ದಿಸ್ ಪ್ರೋಗ್ರಾಮ್ ಎಕ್ಸ್ಪ್ಯಾಂಡ್ ಇನ್ ದ ಎಂಟೈರ್ ಉಡುಪಿ ಟೌನ್ ಆಸ್ ವೆಲ್ ಆಸ್ ಕರ್ನಾಟಕ ಸ್ಟೇಟ್ ಆಸ್ ವೆಲ್ ಆಸ್ ಇಂಡಿಯಾ? ವಾಟ್ ಈಸ್ ಯುವರ್ ವಿಷನ್ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್? ವಿ ವಾಂಟ್ ಟು ಇನಿಷಿಯೇಟ್ ಎಸ್ ಎ ಸಾಫ್ಟ್ ಲಾಂಚ್ ಫಾರ್ ದಿಸ್ ಪ್ರೋಗ್ರಾಮ್ ಫ್ರಮ್ ದ ಉಡುಪಿ, ಬಿಕಾಸ್ ವಿ ಹ್ಯಾವ್ ಸೀನ್ ದ ಉಡುಪಿ ಬ್ರಾಂಚ್ ಈಸ್ ವೆರಿ ಒನ್ ಆಫ್ ದ ಆಕ್ಟಿವ್ ಬ್ರಾಂಚ್ ಇನ್ ದ ಕಂಟ್ರಿ. ಸೊ ವಾಟ್ ಎವರ್ ವಿ ಇನಿಷಿಯೇಟ್ ಹಿಯರ್ ಇಟ್ ಕ್ಯಾನ್ ಸ್ಪ್ರೆಡ್ ಥ್ರೂಔಟ್ ದ ಕಂಟ್ರಿ, ಆ್ಯಂಡ್ ವಿ ಥಾಟ್ ಅವರ್ ಅಡ್ವೈಸ್ ವಿಲ್ ಬಿ ಆಲ್ ದ ಬ್ರಾಂಚ್ ಮೆಂಬರ್ಸ್ ಆಫ್ ದ ಉಡುಪಿ ದೇ ಶುಡ್ ಅಡಾಪ್ಟ್ ಒನ್ ಮಂತ್ ಸ್ಕೂಲ್ ವೇರ್ ದೇ ಶುಡ್ ವಿಸಿಟ್ ದ ಸ್ಕೂಲ್ ಆ್ಯಂಡ್ ಗೈಡ್ ದ ಚಿಲ್ಡ್ರನ್ ಫಾರ್ ಹೆಲ್ದಿ ಸ್ಮೈಲ್ ಹ್ಯಾಪಿ ಸ್ಮೈಲ್ ಟು ಹ್ಯಾವ್ ಇನ್ ದ ಸ್ಕೂಲ್. ಪರ್ಟಿಕ್ಯುಲರ್ಲಿ ಯು ನೋ ದ ಹೌ ಟು ಬ್ರಷ್ ದ ಟೀತ್, ಇಂಪಾರ್ಟೆನ್ಸ್ ಆಫ್ ದ ನ್ಯೂಟ್ರಿಷನ್, ಆ್ಯಂಡ್ ವೆನ್ ಟು ಬ್ರಷ್, ವೆನ್ ಟು ವಿಸಿಟ್ ದ ಡೆಂಟಿಸ್ಟ್,
that guidance is very important for the children's. And when such habits are inculcated in the children, they follow lifelong. This, all of us, we know it. So, to begin such program in the school and then take it to the entire country, national level. So, my request to the office bearers of the Udupi branch to carry out this program in the entire district, and we are initiating throughout the country, so that by 2022, you know, we'd like to see that optimal oral health for all the people in the country. ಸರ್, ನಿಜವಾಗಿ ಬಹಳಷ್ಟು ಶ್ಲಾಘನೀಯವಾದ ಒಂದು ಹೆಜ್ಜೆಯನ್ನು ತಾವು ಮುಂದಿಟ್ಟಿದ್ದೀರಿ ಈ ಒಂದು ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ಮೂಲಕ. ತಾವು ಮೊದಲೇ ಹೇಳಿದಂತೆ ಉಡುಪಿ IDA ಮನೋಜ್ ಮ್ಯಾಕ್ಸಿಮ್ ಡಿಲಿಮಾ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಫಾಯಜ್ ಹಾಗೂ ಸುಧೀರ್ ಅವರ ನೇತೃತ್ವದಲ್ಲಿ ಬ್ರಹ್ಮಾವರದ ಜಿ ಎಂ ವಿದ್ಯಾನಿಕೇತನ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದೆ. ಅದನ್ನು ತಾವು ಬಹಳಷ್ಟು ಶ್ಲಾಘಿಸಿದ್ದೀರಿ. ಮನೋಜ್ ಅವರೇ, ರಾಷ್ಟ್ರವ್ಯಾಪಿಯವಾದ ಈ ಒಂದು ಕಾರ್ಯಕ್ರಮ ಉಡುಪಿಯಂತಹ ಸಣ್ಣ ಒಂದು ಮೆಟ್ರೋ ಅಥವಾ ಕಾಸ್ಮೋಪಾಲಿಟನ್ ಸಿಟಿಗಳಿಗೆ ಕಂಪೇರ್ ಮಾಡಿದರೆ ಉಡುಪಿ ಭಾಳ ಸಣ್ಣದು. ಇಂಥ ಒಂದು ಎಜುಕೇಷನ್ ಹಬ್ ಇರುವಂತಹ ಒಂದು ಜಿಲ್ಲೆಯಲ್ಲಿ ತಾವು ಆರಂಭಿಸಿದ್ದೀರಿ, ತಮಗೀಗ ಏನು ಅನ್ನಿಸ್ತಾ ಇದೆ? ಪ್ರಪ್ರಥಮವಾಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ಉಡುಪಿ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಅವರ ನಮ್ಮ ಎಲ್ಲ ದಂತ ವೈದ್ಯರ ಪರವಾಗಿ ಅವರಿಗೆ ತುಂಬುರದೆಯಾದ ಸ್ವಾಗತವನ್ನು ನಾನು ಕೋರುತ್ತೇನೆ. ಹಾಗೂ ನಮ್ಮ ಅಂತಾರಾಷ್ಟ್ರೀಯ ಕಾಲೇಜ್ ಆಫ್ CDE ಕಂಟಿನ್ಯೂ ಡೆಂಟಲ್ ಎಜುಕೇಷನ್ ಪ್ರೋಗ್ರಾಮಿನ ಇಂಡಿಯಾ ಡಿವಿಷನಿನ ಕಾರ್ಯದರ್ಶಿಯವರು ಇಲ್ಲಿ ಬಂದಿದ್ದಾರೆ. ತಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರುತ್ತೇನೆ. ಹಾರ್ಟಿ ವೆಲ್ಕಮ್ ಟು ಯು ಸರ್, ಟು ಅವರ್ ಉಡುಪಿ ಡಿಸ್ಟ್ರಿಕ್ಟ್. ಆ್ಯಂಡ್ ಉಡುಪಿ ಡಿಸ್ಟ್ರಿಕ್ಟಲ್ಲಿ ವಿ ಹ್ಯಾವ್ ಡನ್ ಎ ಬಿಗ್ ಸ್ಕೆಚ್ ಲೈಕ್ ದ್ಯಾಟ್ ಇಟ್ಸ್ ಅ ಎಜುಕೇಷನಲ್ ಹಬ್ ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ಮೋರ್ ದೆನ್ 500 ಸ್ಕೂಲ್ಸ್ ಇನ್ ಉಡುಪಿ ಡಿಸ್ಟ್ರಿಕ್ಟ್. And we have got 133 dentist members in our IDA, Indian Dental Association Udupi District Branch. We have got 133 members and we have got 5 zones. So what we can plan is, we'll allot dentist, as you said sir, we'll allot dentist for each particular zone schools. We'll go there, we'll do this oral school, national oral school health program in every schools of Udupi district by this year 2019. That is our target, and we'll reach them, we'll teach them the right brushing techniques, yav tara brushanna madodu, yav tara sariyada reetiya brushing technique galu, matte tumba gramina pradesha hogibittu antanta makkalige yavudu namma danta jagrati bagge jagrati moodsuvanta karyakramagalu navu adanna madbekanta namma ondu uddeshavagide ee varsha. Balashtu shlaganarha kelasavanna Manoj avaru maadta idiri. Dr. MB Mohan avaru, ತಾವು ಇಲ್ಲೇ ಮಣಿಪಾಲದಲ್ಲಿ ಕಲಿತವರು ಅಂತ ಕೇಳಿದ್ದೇನೆ. ತಮಗೆ ಮಣಿಪಾಲದ ಒಂದು ಟಚ್ ಇದೆ, IDA ಕರ್ನಾಟಕದ ಟಚ್ ಇದೆ, IDA ಕೇರಳದ ಟಚ್ ಇದೆ, ಅದರ ಜೊತೆಗೆ ತಾವು ರಾಷ್ಟ್ರದ ಅಧ್ಯಕ್ಷರಾಗಿದ್ದು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ನದ್ದು. ಆದ್ದರಿಂದ ಇಷ್ಟು ವರ್ಷಗಳಲ್ಲಿ ತಾವು ಅಧ್ಯಕ್ಷರಾಗಿರುವ ಅಧಿಕಾರ ಅವಧಿಯಿಂದ ಇಲ್ಲಿವರೆಗೆ ತಮಗೆ ಮತ್ತೊಂದು ಅವಕಾಶ ಮಣಿಪಾಲಕ್ಕೆ ಬರಲಿಕ್ಕೆ, ಉಡುಪಿ ಬರಲಿಕ್ಕೆ, ಈ IDA ಹೇಗೆ ಹಂತ ಹಂತವಾಗಿ ಮೇಲೆ ಬಂದದ್ದು ಪ್ರತಿಯೊಂದನ್ನು ತಾವು ನೋಡಿದ್ದೀರಿ. ತಮಗೆ ಈಗ IDA ಈಗ ಮಾಡುತ್ತಾ ಇರುವಂತಹ ಕೆಲಸಗಳ ಬಗ್ಗೆ ಅಥವಾ ಉಡುಪಿಯ ಬಗ್ಗೆ ಕಳೆದ 2 ದಿವಸಗಳಲ್ಲಿ ಏನು ಅನಿಸಿದೆ ಸರ್? ಆಕ್ಟಿವಿಟೀಸ್, ಹೌ ಡು ಯು ಫೀಲ್ ಅಬೌಟ್ ದ ಆಕ್ಟಿವಿಟೀಸ್ ವೆನ್ ಯು ಆರ್ ಅ ಪ್ರೆಸಿಡೆಂಟ್ ಆ್ಯಂಡ್ ನೌ ವಾಟ್ ಇಸ್ ದ ಪ್ರೋಗ್ರೆಸ್ ವಾಟ್ ಯು ಸಾ ಇನ್ IDA? ಐ ವಾಸ್ ದ ಪ್ರೆಸಿಡೆಂಟ್ ಇನ್ ದ ಇಯರ್ 2017 ಆ್ಯಂಡ್ ಆಫ್ ಕೋರ್ಸ್ ದ ಇಂಡಿಯನ್ ಅಸೋಸಿಯೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಟೈಮ್ ವಾಸ್ ಬಬ್ಲಿಂಗ್ ವಿತ್ ಆಕ್ಟಿವಿಟೀಸ್ in all the fields, like CDH, CD, all the fields are there in the IDA. But as far as the community projects are concerned, we have taken up a unique project a particular year, that is to give free dentures to those poor patients who has not seen the teeth for a long time to chew or to do something with the help of the teeth. So we have found out a plan, a program by which free dentures were distributed by the local branches all over India. And at that point of time, I think we have given about 4,000, 5,000 dentures. Fantastic, that's nice. Then, and if you calculate at the rate of 10,000 rupees
on that particular year, 2007-2008. 5,000 to 10,000 is a makes big a amount. Very big contribution. Very big amount. That was, I think that was the best community project we could do. That particular year. So, congratulate you, sir. Karnataka, Rajya Sarkara, Iga Ade Vundu, Karakraman Matha, Dantabagi, Mudravalaka, Balasu Santoshapate, Idana Bala, Adakinta Bala, Modulagi, Tau, Rashtra Matadali Madidiri Antele, Idu Balasu Shlaganarha, Matu, Dr. Ashok Dhoble, Aurige, Vundu Prashna Nakilikistapartane. Sir, what is your intermediate goal? Iga Vundu, IDA, Innu, E. intermediate goal again and Madabakanti, the next to Vundu. 5 ವರ್ಷಗಳಲ್ಲಿ ನಿಮ್ಮ ಗೋಲ್ ಏನಿದೆ ಸರ್ ಮೈ ಏಮ್ ಈಸ್ ಕರೆಂಟ್ಲಿ ಆ್ಯಂಡ್ ಐ ಆಮ್ ಡಿಸ್ಕಸಿಂಗ್ ವಿತ್ ದ ಆಲ್ ದ ಅವರ್ ಸ್ಟೇಟ್ ಬ್ರಾಂಚಸ್ ಸೆಕ್ರೆಟ್ರಿ ಸ್ಟೇಟ್ ಬ್ರಾಂಚ್ ಪ್ರೆಸಿಡೆಂಟ್ ಆ್ಯಂಡ್ ಐ ಆಮ್ ಪರ್ಟಿಕ್ಯುಲರ್ಲಿ ಕನೆಕ್ಟಿಂಗ್ ವಿತ್ ದ ಮಿನಿಸ್ಟರ್ ಆಫ್ ಹೆಲ್ತ್ ಸೆಂಟರ್ ಯು ನೋ ಟು ಹ್ಯಾವ್ ದ ಅವರ್ ಕಂಟ್ರೀಸ್ ಫಸ್ಟ್ ನ್ಯಾಷನಲ್ ಓರಲ್ ಹೆಲ್ತ್ ಪಾಲಿಸಿ ಇನ್ ದ ಲಾಸ್ಟ್ 70 years from the independence means till date there is no national oral health policy. So whatever you want to plan, anything about the oral health, dentistry or dental personal resource management program, without national oral health policy we can't do it. And the other side, I'm requesting all the secretaries, already some of the states we have submitted the project, how to have the state oral health policy. So, all 30 states in the country, they will have the state oral health policy on one side and simultaneously we will work on the national oral health policy. That is our next immediate plan, is to have the all the state oral health policy along with the national oral health policy. And this policy will help us to guide how to enter our future roadmap. And based upon the roadmap, all our activity will begin in the country. And we are aiming later on, after 2022, why 2022? 2022 is a very significant year for the Indian Dental Association. Being the 75 years of our existence, we would like to have the base level foundation work to be done in the country. You know, then after that, we will jump for 2032. Exactly after 10 years. And why 2032? 2032 is the most important year in the history of Indian Dental Association, where the mixed, our milk teeth, they are in 20 number and permanent teeth, they are 32 numbers. Okay. So, nice. 2032 is the most significant year throughout the world it will be celebrated. So, all even including primary teeth and permanent teeth should be healthy. That is our final aim to reach. Fantastic. 20-32 andre makkalige 20 halugalu irtave, halu halugalu irtave, hagu adults ge doddavarige 32 halugalu irtave. Adrindagi 20-32 andre 2032 ra hottige ee national oral health policy mattu rajya oral health policy anna ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೇಳಿ ಬಹಳಷ್ಟು ಸಂತೋಷವಾಗಿದೆ. ಮನೋಜ್ ಅವರೇ, ಕಳೆದ ಒಂದು 3 ವರ್ಷಗಳಿಂದ IDA ಉಡುಪಿಯ ಸಾಧನೆಗಳೇನು, ಏನೆಲ್ಲ ಮಾಡಿದ್ದೀರಿ ತಾವು? ಹೌದು, ನಮ್ಮ IDA ಉಡುಪಿ ಜಿಲ್ಲಾ ಘಟಕ 3 ವರ್ಷಗಳಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಪ್ರಪ್ರಥಮವಾಗಿ ಮೊದಲನೇ ಅಧ್ಯಕ್ಷರಾದ ಡಾಕ್ಟರ್ ಗುರುರಾಜ್ಗೆ, ಕಡೆಗೆ ನೀವು ಆಗಿದ್ದೀರಿ ಡಾಕ್ಟರ್ ವಿಜಯೇಂದ್ರ ರಾವ್ ಅವರು, ಹಾಗೂ ಎಲ್ಲ ಪ್ರತಿ ವರ್ಷಗಳಲ್ಲೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಉಡುಪಿ ಜಿಲ್ಲೆಗೆ ನಾವು ತಂದುಕೊಟ್ಟಿದ್ದೀವಿ. ಉಡುಪಿ ಜಿಲ್ಲೆಯ ಎಲ್ಲ ನಮ್ಮ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ಅದನ್ನು ಗಳಿಸಿದ್ವಿ. ನಾ 2017 ನಮಗೆ 3 ರಾಷ್ಟ್ರ ಪ್ರಶಸ್ತಿಗಳನ್ನು ನಾವು ಪಡೆದೇವೆ. ಕಳೆದ ವರ್ಷ ಕೂಡ 2 ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದ್ದೇವೆ. ಈ ನಿಟ್ಟಿನಲ್ಲಿ ಇಡೀ ರಾಷ್ಟ್ರದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಹೆಸರನ್ನು, ನಮ್ಮ ಉಡುಪಿ ಜಿಲ್ಲೆಯ IDA ಹೆಸರನ್ನು, ಭಾರತೀಯ ದಂತ ವೈದ್ಯರ ಹೆಸರನ್ನು ನಾವು ಎತ್ತಿ ಹಿಡಿದಿದ್ದೇವೆ. ನಮ್ಮ ಉಡುಪಿ ಜಿಲ್ಲೆ ಈ ರೀತಿಯಿಂದ ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮೂಲಕ ಹೆಸರನ್ನು ಮಾಡಿದೆ.
ಬರೀ ಸಮಾಜಕ್ಕೋಸ್ಕರ ಮಾತ್ರ ಅಲ್ಲ, ದಂತ ವೈದ್ಯರು ಕೂಡ ನಮ್ಮ ಒಂದು ಡೆವಲಪ್ಮೆಂಟ್, ವಾಟ್ ಈಸ್ ದ ಡೆವಲಪ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಡೆಂಟಿಸ್ಟ್ರಿ. ಪ್ರತಿ ತಿಂಗಳು ನಮ್ಮ CDE ಪ್ರೋಗ್ರಾಮ್ ಅಂತ ಇರ್ತದೆ, ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್ ಪ್ರೋಗ್ರಾಮ್. ಹೊಸದು ಏನಿದೆ, ಆಧುನಿಕ ಏನಿದೆ, ಮಾಡರ್ನ್ ಟೆಕ್ನಾಲಜಿ ಏನಿದೆ, ಅದರದ್ದು ನಾವು ಕಲಿತೇವೆ, ಸ್ಪೀಕರ್ಸ್ಗಳನ್ನು ಕರೆಸ್ತೇವೆ, ಅದನ್ನ ಮೂಲಕ ನಾವು ಹ್ಯಾಂಡ್ಸ್ ಆನ್ ಮಾಡ್ತೀವಿ. ಏನು ಆಧುನಿಕ ಇದೆ ಅದನ್ನು ನಮ್ಮ ಡೆಂಟಲ್ ಕ್ಲಿನಿಕ್ಸ್ನಲ್ಲಿ ನಾವು ಉಪಯೋಗಿಸಲು ಅದನ್ನು ನಾವು ಮಾಡ್ತೇವೆ. ನಾವೆಲ್ಲ 133 ಡೆಂಟಿಸ್ಟ್ಗಳು ಕೂಡ ನಮ್ಮ ಕ್ಲಿನಿಕ್ ಹೊಂದಿರುವರು, ಎಲ್ಲರ ಹತ್ರ ಪ್ರೈವೇಟ್ ಪ್ರಾಕ್ಟೀಷ್ನರ್ಸ್ ಅವರು, ಪ್ರತಿಯೊಬ್ಬರ ಹತ್ರ ಅವ್ರ ಕ್ಲಿನಿಕ್ ಇದೆ. ಈ ಕ್ಲಿನಿಕಲ್ಲಿ ಆಧುನಿಕ ಏನು ಇದೆ, ನಮ್ಮ ರಿಸರ್ಚ್ ಮಾಡಿರುವಂಥ ತಂತ್ರಜ್ಞಾನಗಳು, ಅದನ್ನು ಬಳಸುವಂಥ ಶೈಲಿ ನಾವು ಅದನ್ನು ನಾವು ಉಡುಪಿಯಲ್ಲೇ ಕಲಿತೇವೆ. ಅದನ್ನು ಈ ನಿಟ್ಟಿನಲ್ಲಿ ನಮ್ಮ IDAS ಆಗ್ತಾ ಉಂಟು. ಕಂಗ್ರ್ಯಾಚುಲೇಷನ್ ಡಾಕ್ಟರ್ ಮನೋಜ್ ಅವರೇ. ನಮ್ಮ ಜೊತೆ ಇದ್ದಾರೆ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ಪ್ರಧಾನ ರಾಷ್ಟ್ರೀಯ ಕಾರ್ಯದರ್ಶಿ ಅಶೋಕ್ ಧೋಬ್ಲೆಯವರು, ಹಾಗೂ ಉಡುಪಿ IDA ಡಿಸ್ಟ್ರಿಕ್ಟ್ ಬ್ರಾಂಚಿನ ಕಾರ್ಯದರ್ಶಿಯವರಾದ ಡಾಕ್ಟರ್ ಸೈಯದ್ ಮೊಹಮ್ಮದ್ ಫೈಜ್ ಅವರು. ಅದೇ ರೀತಿ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್ ಇದರ ಭಾರತದ ವಿಭಾಗದ ಕಾರ್ಯದರ್ಶಿಯವರಾದ MV ಮೋಹನ್ ಅವರು, ಹಾಗೂ ನಮ್ಮ ಜೊತೆ ಇನ್ನೂ ಇಬ್ಬರು ಅತಿಥಿಗಳು ಸೇರಿಕೊಳ್ಳಿಕ್ಕಿದ್ದಾರೆ. ಇವರೆಲ್ಲರನ್ನ ಮತ್ತೆ ಈ ಕಾರ್ಯಕ್ರಮಕ್ಕೆ ಮಾತನಾಡಲಿಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಅಶೋಕ್ ಧೋಬ್ಲೆಯವರೇ, ತಾವು ಈಗ ಅಲ್ಪಾವಧಿಯ ತಮ್ಮ ಒಂದು ಗುರಿಗಳನ್ನು ಹೇಳಿದ್ದೀರಿ, ಇಂಟರ್ಮೀಡಿಯೇಟ್ ಗೋಲ್ಸನ್ನು. 75 ವರ್ಷ ಕಳೆದಿದೆ, 100 ವರ್ಷ, 106 ವರ್ಷ ಕಾಲ IDA ಬಾಳಿ ಬೆಳಕಲಿಕ್ಕಿದೆ, ತುಂಬ ವರ್ಷ ಕೆಲಸಗಳನ್ನು ಮಾಡಲಿಕ್ಕಿದೆ. ವಾಟ್ ಆರ್ ಯುವರ್ ಲಾಂಗ್ ಟರ್ಮ್ ಗೋಲ್ಸ್ ವಿಚ್ ಯು ಹ್ಯಾವ್ ಪ್ಲ್ಯಾನ್ಡ್ ನೌ? ಸಿ, ಆಸ್ ಐ ಹ್ಯಾವ್ ಮೆನ್ಷನ್ ಅರ್ಲಿಯರ್, IDA's main aim is to have the each state, they should have their state oral health policies, and later on to culminate into the national oral health policy. And once the policies are framed, our roadmap will be created. In the roadmap, first step will be to have the national dental insurance. Perfect. Very nice. See, currently there is no national dental insurance in the country because there are no data available to plan the dental insurance. Once the data are available, the insurance will have the discussions with the insurance company, and once they come to know the prevalence of the dental diseases, it becomes easy to plan the dental insurance. And once you enter into dental insurance, means almost you are 25-30% of the population, it goes for dental insurance, you are taking to the large extent oral health of the nation. And finally, IDA should reach to the level every house, every family, they should talk about oral health, and they should say that the IDA is the guardian of the oral health. Anything Perfect. Related to oral health, they will pick up the phone, they will say, I would like to know more from the IDA about the oral health. Perfect. Very great. You know, to reach that stage, this is our long-term goal. And that long-term goal, we are planning. So far, it is not yet announced as such or discussed also. In 2022, we will have the discussion for 2032. Okay. By 2032, the insurance will be set in the country. People will come to know more about benefits of the good oral health. The dental treatments will become more affordable. Once the insurance sets in, the dental treatment will become more affordable. As what we see in the west part of the world, how the oral health is, the care is taken because mainly because of the dental insurance. Correct. More people, they are aware about the oral health is mainly because of the dental insurance. So compared to accidents, accidents are quite common compared to dental diseases. Yeah. But namage tilida mattige it's in fourth position that the dental diseases. Adru, why do you feel it is not covered under insurance so far, even though people are so much dental diseases? Any part of the world, dental insurance is the most expensive. And the countries particularly, they don't jump directly into the dental insurance companies particularly. The reason is, unless
the people who are from the insurance side, they are the actuaries. They decide when to start the dental insurance in the country. And actuaries, they will start working only when they have the data available with them. And when in the country there is no data available about the prevalence of dental diseases, means there is no state oral health policy, there is no national oral health policy. Perfect. See, once all these policies are set, means the data are available. Then there is actuary, they work on the insurance premium, what are the treatment to be covered, what are treatment not to be covered. Because insurance is one thing, it cannot run as a loss. It can run as a win-win situation for the dentist, for the public, and insurance company. Perfect. Yeah. Sir, Dr. Faiz avare, thaviga ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಉಡುಪಿ ಡಿಸ್ಟ್ರಿಕ್ಟ್ ಬ್ರಾಂಚಿನ ಕಾರ್ಯದರ್ಶಿಗಳಾಗಿದ್ದೀರಿ. ತಾವು ಎರಡನೇ ವರ್ಷದ ಅವಧಿಯನ್ನು, ಯಾಕೆಂದರೆ ಒಂದು ಕಾರ್ಯದರ್ಶಿಗೆ ವೀಕ್ಷಕರೇ ಎರಡು ವರ್ಷಗಳ ಅವಧಿ ಇರ್ತದೆ, ಇವರು ಸತತವಾಗಿ ಎರಡನೇ ವರ್ಷದ ಅವಧಿಯನ್ನು ಈಗ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಬೆಸ್ಟ್ ಸೆಕ್ರೆಟರಿ ಎಂಬ ಅವಾರ್ಡನ್ನು ಪಡ್ಕೊಂಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಡಾಕ್ಟರ್ ಫಯಾಜ್ ಅವರೇ, ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿ, ಇನ್ನೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್ನ ಇಂಡಿಯಾ ಡಿವಿಷನ್ನ ಕಾರ್ಯದರ್ಶಿ, ಎರಡು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರ ಮಧ್ಯದಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾರ್ಯದರ್ಶಿಯಾಗಿ ತಾವು ಕೂತಿದ್ದೀರಾ. ತಾವು ಈ ಹಂತಕ್ಕೆ ಬೆಳಿಬೇಕೆಂದು ನಮ್ಮ ಒಂದು ಚಾನೆಲ್ ತಮ್ಮನ್ನು ಅಭಿನಂದಿಸ್ತದೆ ಮತ್ತು ಹಾರೈಸ್ತದೆ. ಈಗ ತಮ್ಮ ಒಂದು ಉಡುಪಿ ಜಿಲ್ಲೆಯ ಕಾರ್ಯಕ್ರಮಗಳ ಒಂದು ಪಕ್ಷಿನೋಟವನ್ನು ಈ ವರ್ಷದನ್ನು ತಾವು ನೀಡ್ಬೋದಾ? ಧನ್ಯವಾದ ಸರ್. ಇದು ಆ್ಯಕ್ಚುಲಿ ನಮ್ಮದು ಒಂದು ಸೌಭಾಗ್ಯ, ಇಬ್ಬರು ದೊಡ್ಡ ಅತಿಥಿಗಳು ಜೊತೆ ನಾವು ಈಗ ಕೂತ್ಕೊಳಿಸ್ತೇನೆ ಅಂತ. ಕಾರ್ಯದರ್ಶಿ ಒಂದು ಪೋಸ್ಟ್ ಹೌದು ನಮಗೆ ಸಿಕ್ಕಿದ್ದೇನೆ, ಬಟ್ ನಾವು ಒಂದು ತುಂಬ ಸಣ್ಣ ಲೆವೆಲಿಂದ ಸ್ಟಾರ್ಟ್ ಮಾಡ್ತಾ ಇದೆ. ಬಟ್ ಇವರಿಬ್ಬರಿಗೆ ನೋಡಿ ನಮಗೆ ಸಹ ಒಂದು ತುಂಬ ಆಸೆ ಇದೆ, ಒಂದು ಈ ನಮ್ಮದು ಉಡುಪಿ ಘಟಕ ಇದಕ್ಕೆ ಒಂದು ದೊಡ್ಡ ಲೆವೆಲ್ ತನಕ ಹೋಗಬೇಕು ಅಂತ. ಯಾಕೆಂದರೆ ಉಡುಪಿಗೆ ಸಹ ಒಂದು ಪ್ರಶಸ್ತಿ ಸಿಗಬೇಕು, ಅದಕ್ಕೆ ಸಹ ಒಂದು ಫೇಮ್ ಸಿಗಬೇಕು, ಒಂದು ನ್ಯಾಷನಲ್ ಲೆವೆಲ್ಗೆ ಸ್ವಲ್ಪ ಎಕ್ನಾಲೆಜ್ಮೆಂಟ್ ಆಗಬೇಕಂತ ತುಂಬ ಕೆಲಸ ಮಾಡ್ತಾ ಇದೆ ನಾವು. ಈ ಲಾಸ್ಟ್ ವರ್ಷ ಹೋದ ವರ್ಷ ಸಹ ನಾವು ತುಂಬ ಕಮ್ಯುನಿಟಿ ಡೆಂಟಲ್ ಹೆಲ್ತ್ ಪ್ರೋಗ್ರಾಮ್ಸ್ ಅಂದರೆ ಎಲ್ಲ ಜನರಿಗೆ ಒಂದು ಮಾಹಿತಿ ಕೊಡಲಿಕ್ಕೆ ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದೇನೆ. ವಾಟ್ ಆಲ್ ಯು ಹ್ಯಾವ್ ಪ್ಲ್ಯಾನ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್? ಈ ವರ್ಷ ಹೀಗೆ ಸಹ ತುಂಬ ಇನ್ನೂ ಸ್ವಲ್ಪ ಇನ್ನೋವೇಟಿವ್ ಪ್ರೋಗ್ರಾಮ್ಸ್ ಅಂತ ಸ್ವಲ್ಪ ಈ ವರ್ಷ ಹೀಗೆ ಪ್ಲಾನಿಂಗ್ ಮಾಡಿದ್ದೇನೆ. ಒಂದು ವಿಮೆನ್ಸ್ ಬಗ್ಗೆ ಸ್ವಲ್ಪ ಅವ್ರದ್ದು ಎಸ್ಪೆಷಲಿ ಪ್ರೆಗ್ನೆನ್ಸಿ ಲೆವೆಲಿಂದ ಯಾವುದು ಪ್ರಾಬ್ಲಮ್ಸಿಂದ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗಲಿಕ್ಕೆ ಕೆಲವು ಸಲ ಇಶ್ಯೂಸ್ ಇದೆ, ಲೈಕ್ ಪ್ರೀ ಟರ್ಮ್ ಬರ್ತ್ ಅಂತ ಕೆಲವು ಜನ ಹೇಳ್ತಾ ಇದೆ. ಬಿಕಾಸ್ ಆಫ್ ಡೆಂಟಲ್ ಪ್ರಾಬ್ಲಮ್ಸ್, ತುಂಬ ಡೆಂಟಲ್ ಪ್ರಾಬ್ಲಮ್ಸ್ ಇರುವಾಗ ಬೇಗ ಡೆಲಿವರಿ ಆಗಲಿಕ್ಕೆ ಸಹ ಪ್ರೀ ಟರ್ಮ್ ಪ್ರೀಮೆಚ್ಯೂರ್ ಬೇಬಿ ಡೆಲಿವರಿ ಆಗಲಿಕ್ಕೆ ಚಾನ್ಸಸ್ ಇರೋದು ಅದು ರಿಸರ್ಚ್ ಸಜೆಸ್ಟ್ ಮಾಡ್ತಾ ಇದೆ. ಸೊ ವಿ ಹ್ಯಾವ್ ಡೆವಲಪ್ಡ್ ಒನ್ ಯುನಿಕ್ ಪ್ರೋಗ್ರಾಮ್. ಈ ಇಂಥವ್ರ ಜನ ಈ ಥರ ಪ್ರೆಗ್ನೆಂಟ್ ಲೇಡೀಸಿಗೆ ಒಂದು ಮಾಹಿತಿ ಕೊಡಲಿಕ್ಕೆ ಅವರಿಗೆ ಒಂದು ಹೇಗೆ ಓರಲ್ ಹೆಲ್ತ್ ಡೆವಲಪ್ ಮಾಡಬೇಕಂತ ಒಂದು ಪ್ಲಾನಿಂಗ್ ಮಾಡಿದ್ದೇನೆ. ಆ್ಯಂಡ್ ಸ್ಪೆಷಲಿ ಏಬಲ್ ಚಿಲ್ಡ್ರನ್, ಯಾಕೆಂದರೆ ಅವರಿಗೆ ಸ್ವಂತಗೆ ಎಷ್ಟು ಎಂಥ ಒಳ್ಳೆ ಆಗಬೇಕಂತ ಅವರಿಗೆ ಸಹ ಪಾಪ ಗೊತ್ತಿರೋದಿಲ್ಲ. ಸೊ ಅವರಿಗೆ ಏನು ಮಾಹಿತಿ ಕೊಡಬೇಕಂದ್ರೆ ಅವರಿಗೆ ಏನು ಟೀಚ್ ಮಾಡಲಿಕ್ಕೆ ನಮಗೆ ಏನು ಅವಕಾಶ ಸಿಗ್ತಾ ಇದೆ ಅದು ಎಲ್ಲ ಪ್ಲಾನಿಂಗ್ ಮಾಡಿ ಈ ವರ್ಷ ಈಗ ನಮ್ಮದೊಂದು ಸ್ಪೆಷಲ್ ಪ್ರಾಜೆಕ್ಟ್ ಮಾಡ್ತೇವೆ. ಫ್ಯಾಂಟಾಸ್ಟಿಕ್ ಡಾಕ್ಟರ್ ಫಯಾಜ್ ಅವರೇ, ತುಂಬ ಆಸೆಗಳನ್ನು ಆಕಾಂಕ್ಷೆಗಳನ್ನು ತಾವು ಇಟ್ಕೊಂಡಿದ್ದೀರಾ. ಡಾಕ್ಟರ್ ಎಂ ಇ ಮೋಹನ್ ಅವರೇ, ತಾವು ಅಧ್ಯಕ್ಷ ಅವಧಿಯಲ್ಲಿ ಯು ಆರ್ ದ ಪ್ರೆಸಿಡೆಂಟ್ ಆ್ಯಂಡ್ ಯು ಹ್ಯಾವ್ ಡನ್ ವಂಡರ್ಸ್, ವಾಟ್ ಈಸ್ ದ್ಯಾಟ್ ಯು ಫೀಲ್ ದಟ್ ಯು ಹ್ಯಾವ್ ನಾಟ್ ಡನ್ ವಿಚ್ ಹ್ಯಾಸ್ ಟು ಬಿ ಡನ್ ಬೈ ದ ಸಕ್ಸೆಸರ್ಸ್, ದಟ್ ಆಫ್ಟರ್ ಕಮಿಂಗ್ ಔಟ್ ಆಫ್ ಯುವರ್ ಪೋಸ್ಟ್ ಯು ಮೈಟ್ ಹ್ಯಾವ್ ಫೆಲ್ಟ್ ದಟ್ ಓಶ್ ಐ ಡಿಂಟ್ ಡೂ ದಿಸ್, ಐ ಶುಡ್ ಹ್ಯಾವ್ ಡನ್ ದಿಸ್, ವಾಟ್ ಈಸ್ ದ್ಯಾಟ್ ಯು ಫೀಲ್ ಆ್ಯಂಡ್ ದಟ್ ವಿಲ್ ಬಿ ದ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ದ ನ್ಯೂ ಕಮರ್ಸ್ ಟು ಎಕ್ಸಿಕ್ಯೂಟ್ ದ್ಯಾಟ್ ಆ್ಯಂಡ್ ಯುವರ್ ಡ್ರೀಮ್. ಐ ನೋ ದಟ್ ಯು ಆರ್ ಫುಲ್ಫಿಲ್ಡ್ ಆಲ್ ಯುವರ್ ಡ್ರೀಮ್ಸ್, ಬಟ್ ವಾಟ್ ಈಸ್ ದ್ಯಾಟ್ ಯು ಸ್ಟಿಲ್ ಫೀಲ್ ದಟ್ ಇಟ್ ಕ್ಯಾನ್ ಬಿ ಯು ನೋ ಆಲ್ಟರ್ಡ್? ವಾಟ್ ಐ ಪರ್ಸನಲಿ ಫೀಲ್ ಈಸ್ ಆ್ಯಕ್ಚುಲಿ ಲಾಟ್ ಆಫ್ ಡೆಂಟಲ್ ಸರ್ಜನ್ಸ್ ಆರ್ ಕಮಿಂಗ್ ಔಟ್ ಎವ್ರಿ ಇಯರ್, ಬಟ್ ಸಮ್ ಅದರ್ ವಿ ಕುಡಂಟ್ ಕ್ಯಾಚ್ ಹೋಲ್ಡ್ ಆಫ್ ದಮ್ ಫುಲ್ಲಿ ಟು ಯುಟಿಲೈಸ್ ದ ಫಾರ್ ದ ಅಸೋಸಿಯೇಷನ್. ಇನ್ ದ್ಯಾಟ್ ಕೇಸ್ ಐ ಥಿಂಕ್ ಅವರ್ ಗ್ರೋತ್ ಇಸ್ ನಾಟ್ ಇನ್ ದ್ಯಾಟ್ ಪಾಸಿಟಿವ್ ವೇ ವಾಟ್ ವಿ ಆರ್ ಥಿಂಕಿಂಗ್ ಅಬೌಟ್ ಇಟ್. ಸೊ ಐ ಥಿಂಕ್ ದ್ಯಾಟ್ ಮೇ ಬಿ ದ ಥಿಂಗ್ ವಿಚ್ ಮೇ ನಾಟ್ ಬಿ ಅಚೀವ್ಡ್, ಬಟ್ ಎನಿವೇ ಆ್ಯಸ್ ದ ಇಯರ್ಸ್ ಪಾಸಿಂಗ್ ಆನ್ ಐ ಆಮ್ ಹ್ಯಾಪಿ ದ್ಯಾಟ್ ಅವರ್ ಮೆಂಬರ್ಶಿಪ್ ಇಸ್ ಕಮಿಂಗ್ ಅಪ್ ಆ್ಯಂಡ್ ವಿ ಹ್ಯಾವ್ ಎ ಗ್ರೇಟ್ ಫ್ಯೂಚರ್
ahead for the Indian Dental Association. ಹೆಚ್ಚಿನವರು ಆಲೋಚನೆ ಮಾಡ್ತಾ ಇದ್ದಾರೆ ದಂತ ವೈದ್ಯಕೀಯ ವಿಜ್ಞಾನಕ್ಕೆ ಭಾಳಷ್ಟು ಫ್ಯೂಚರ್ ಇಲ್ಲ ಅಂತ. ಆದರೆ ಈಗ ಇವರ ಜೊತೆಯೆಲ್ಲ ಮಾತನಾಡಿದಾಗ ನಮ್ಮ ಒಂದು ಅನುಭವಕ್ಕೆ ಬಂದಿದೆ, ಮಾರ್ಕೆಟ್ನಲ್ಲಿ ಬರುವಂಥ ದಂತವೈದ್ಯರಿಗೂ ಹಾಗೂ 12ನೇ ಅಂದರೆ ದ್ವಿತೀಯ ಪಿ ಯು ಸಿ ಪಾಸಾಗಿ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೂ ದಂತ ವೈದ್ಯಕೀಯ ಒಂದು ಪ್ರಾಮಿಸಿಂಗ್ ಬ್ರಾಂಚ್, ಖಂಡಿತ ದಂತ ವೈದ್ಯರಾಗಬಹುದು. ಯಾಕೆಂದರೆ ಸಮಾಜದಲ್ಲಿ ಭಾಳಷ್ಟು ಅವಕಾಶಗಳಿದೆ. 2032ರ ಹೊತ್ತಿಗೆ ಬಹಳ ಒಂದು ದೊಡ್ಡ ವಿಜ್ಞಾನವಾಗಿ ಇದು ಬೆಳಿಲಿಕ್ಕಿದೆ ಅಂಥೇಳಿ ನಮ್ಮ ನಾಯಕರು ಭರವಸೆಯನ್ನು ನಮಗೆಲ್ಲ ನೀಡಿದ್ದಾರೆ. ಡಾಕ್ಟರ್ ಅಶೋಕ್ ದೋಬ್ಲೆ ಅವರೇ, ಜಗತ್ತಿನಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಯಾವುದು ಅಂತ ಜನರ ಹತ್ರ ಕೇಳಿದಾಗ ಎಲ್ಲರೂ ಏಡ್ಸು ಅಥವಾ ಇಬೋಲಾ ಇಂಥ ರೋಗಗಳ ಹೆಸರನ್ನು ತೆಗಿತಾರೆ. ಆದರೆ ನಮ್ಮ ಒಂದು ಮಾಹಿತಿಗೆ ಬಂದಂತೆ ಓರಲ್ ಕ್ಯಾನ್ಸರ್ ಈಸ್ ನಂಬರ್ ಒನ್ ಪ್ರಿವಿಲೆನ್ಸ್ ಡಿಸೀಸ್ ಇನ್ ದ ಎಂಟೈರ್ ವರ್ಲ್ಡ್. ಅದು ಭಾರತದಲ್ಲಿ ಸಣ್ಣ ಪ್ರಾಯದಲ್ಲೇ ಗುಟ್ಕಾ ತಂಬಾಕು ಇಂಥ ಚಟಗಳನ್ನು ನಮ್ಮ ಮಕ್ಕಳು ಹೊಂದ್ಕೊಂಡಿದ್ದಾರೆ, ಅದರ ಕಡೆಗೆ ಭಾಳಷ್ಟು ಆಕರ್ಷಿತರಾಗ್ತಾ ಇದ್ದಾರೆ. ಹೆಚ್ಚಿನ ನಮ್ಮ ಪಾಲಿಸಿಗಳು ಮಕ್ಕಳನ್ನು ಈ ಒಂದು ಹವ್ಯಾಸಗಳಿಂದ ದೂರ ಇಡುವಂತಹ ಕೆಲಸ ನಡೀತಾ ಇಲ್ಲ. ಭಾಳ ಸುಲಭವಾಗಿ ಸಣ್ಣ ಪುಟ್ಟ ತಂಬಾಕು ಅಂಗಡಿಗಳಲ್ಲೇ ಅದು ಸಿಗ್ತಾ ಇದೆ. ವಾಟ್ ಈಸ್ ದ್ಯಾಟ್ ಐಡಿಯಾ ವಾಂಟ್ ಟು ಡೂ ಟು ಸ್ಟಾಪ್ ದೀಸ್ ಕೈಂಡ್ ಆಫ್ ಯುನೋ provocating activities of many companies to provocate the children to go towards tobacco and the number one prevalence disease? What is the step IDA has taken to control or to eradicate these kind of diseases from the world? Last more than 5 years, Indian Dental Association is working, you know, to establish or to set up tobacco control and suggestion centers in the country, where tobacco is known, is very difficult to give up, difficult to quit tobacco. So we are training our dentists to have the counseling program along with the medications, so that we will be able to control the tobacco intake. And our country is considered as a capital of the oral cancer in the world. We have 80% of the oral cancer in our country, of the world. Okay. Means rest entire world is only 20% cases are there. In India, 80% cases are there. Near about 130,000 people, they die every year because of the oral cancer. Means every 6 hour there is one death because of the oral cancer. Is it because of lack of treatment or ignorance or the government policies? Is basically lack of knowledge to the public. And once they start chewing tobacco, the nicotine is a product or ingredient in the tobacco that leads into the addiction. So very difficult to give up. And in our country especially, 27% of the population, they use the chewable tobacco. And chewable tobacco is more harmful than the smoked tobacco. So IDA's prime goal to reduce the percentage of the tobacco consumption. The moment you reduce the tobacco consumption, automatically oral cancer can be reduced. And we have initiated in the last year oral cancer detection centers. So near about, our plan is to establish 5,000 tobacco suggestion centers in the country and 5,000 oral cancer detections in the centers in the country. See, as the tobacco is available every pawn shop, but every alternate clinic means within a perimeter of 1 kilometer, we should have a tobacco suggestion center clinic, so that equally that number also will help, because any dentist, you know, to visit the nearest tobacco suggestion center, he has to travel 10 kilometers, he has to travel 20 kilometers. To avoid that, we are establishing more tobacco suggestion centers and oral cancer detection center. And why oral cancer detection center? If the oral cancer is detected in the primary stage, we can 100% that even we can save that person, or we can eliminate
oral cancer easily in our country. When you call it as a primary stage, yeah, because a lot of them, they start at a very early age. But yavaga neevu adanna prathama hanta yavaga adanna nilisabodu athwa yavaga avaranna, because it is a habit, HABIT, it cannot go off from the person, you say. On the other side, you say prathamika hantadalli adanna tadagattabodu anta. When you feel veekshakarige adondu mahitiyana thavu needbekagutade, what is that period where you are diagnosing it as a early stage and they will feel that, okay, I can come out of it? See, early stage, early signs of the oral cancer, if they are detected, the oral cancer can be prevented 100%. Oral cancer is considered as a preventable disease. Perfect. All tobacco related diseases are considered as a preventable diseases. You know, in our country, because of tobacco, near about 10 lakh deaths are there every year. Oh, that's a big number. It's more than 10 times the war. That kind of deaths because of the tobacco. And especially oral cancer is the main cause is the tobacco. So, if we can prevent in early, detect in early stage, we will be able to prevent it. ಬಹಳ ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಬಾರ್ಡರ್ಗಳಲ್ಲಿ ಆಗುವ ವಾರ್ಗಳಿಗಿಂತ ದೊಡ್ಡ ವಾರ್ಗಳು ನಮ್ಮ ಒಳಗೆ ಆಗ್ತಾ ಇದೆ, ನಮ್ಮ ಸಮಾಜದ ಮಧ್ಯದಲ್ಲಿ ತಮ್ಮಾಗಿನಂಥ ಪಿಡುಗಿನಿಂದ ಆಗ್ತಾ ಇದೆ ಅಂತೇಳಿ. ಡಾಕ್ಟರ್ ಸುಧೀರ್ ಅವರೇ, ತಾವು ಉಡುಪಿ ಜಿಲ್ಲೆಯ ಅಖಿಲ ಭಾರತ ದಂತ ವೈದ್ಯಕೀಯ ಸಂಘದ ಕಾರ್ಯದರ್ಶಿಗಳ ಟ್ರೆಷರರ್ ಆಗಿದ್ದೀರಿ, ಕೋಶಾಧಿಕಾರಿಗಳಾಗಿದ್ದೀರಿ. ತಾವು ಈ ಒಂದು ವರ್ಷದಲ್ಲಿ ಕ್ಯಾನ್ಸರ್ ಡಿಟೆಕ್ಷನ್, ಕ್ಯಾನ್ಸರ್ ಸ್ಕ್ರೀನಿಂಗ್ ಹಾಗೂ ಕ್ಯಾನ್ಸರ್ ಎಲಿಮಿನೇಷನ್, ಈ ಒಂದು ವರ್ಲ್ಡ್ ಟೊಬ್ಯಾಕೋ ಡೇಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಮ್ಮ ಸಂಸ್ಥೆ ಈ IDA ಉಡುಪಿ ಘಟಕದಿಂದ ವರ್ಲ್ಡ್ ಟೊಬ್ಯಾಕೋ ಕ್ಯಾನ್ಸರ್ ಡೇ February 4th ನಮ್ಮ ಕಾರ್ಯಕ್ರಮಗಳು ಒಂದು ಸ್ಟ್ರೀಟ್ ಪ್ಲೇ ಅಂತ ಹೇಳಿ, ಅಂದರೆ ಒಂದು ನಮ್ಮ ಒಂದು 15 ನಾಟಕ, ಹೌದು, ಬೀದಿ ನಾಟಕ ಒಂದು ಮಾಡಿ ಒಂದು ಈ ಮಾಹಿತಿ ಕೊಡುವ ಮೂಲಕ ನಾವು ಅದನ್ನು ತೋರಿಸಿ ಅವರಿಗೆ ಮನಸ್ಸಿನಲ್ಲಿ ಅವರು ಒಂದು ಸಂಕಲ್ಪ ಮಾಡುವಂತೆ ಅದು ತೋರಿಸಿ ಅವರು ಆ ಒಳ್ಳೆಯ ಈ ಟೊಬ್ಯಾಕೋ ತಿನ್ನುವ ಈ ಗುಟ್ಕಾ ಪಾನ ಈ ಚೀವ್ ಮಾಡುವ ಎಲ್ಲ ಪಿಡುಗುಗಳನ್ನು ಬಿಡುವಂಥ ಉದ್ದೇಶದಿಂದ ಅವರಿಗೆ ತೋರಿಸಿ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಸ್ಟ್ರೀಟ್ ಪ್ಲೇ ಅನ್ನು ನಡೆಸಿಕೊಟ್ಟಿದ್ದೆ. ನಾವು ಅದನ್ನು ಬ್ರಹ್ಮಾವರದಲ್ಲಿ ಮಾಡಿದ್ದೀರಿ ಅಂತ ಕೇಳಿದೆ. ಬ್ರಹ್ಮಾವರದಲ್ಲಿ ಆ ವಲಸೆ ಕಾರ್ಮಿಕರು ಸೇರುವಂತಹ ಜಾಗದಲ್ಲಿ ರಸ್ತೆ ಬದಿಯಲ್ಲಿ ಮಾಡಿದ್ರಿ. ಆದರೆ ಈ ಡಾಕ್ಟರ್ನವರು ರಸ್ತೆ ಬದಿಗೆ ಹೋಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಬಹಳಷ್ಟು ಆದರ್ಶಪ್ರಾಯವಾದ ಕೆಲಸಗಳು. ಅದನ್ನ ಡಾಕ್ಟರ್ ಮನೋಜ್ ಡಿಲೆಮ ಹಾಗೂ ತಮ್ಮ ತಂಡ ರೋಡ್ ಸೈಡ್ಗೆ ಬಂದು ಮಾಡಿದ್ದಾರೆ. ಯಾಕೆಂದ್ರೆ ಒಬ್ಬ ವೈದ್ಯನಾದ ಮೇಲೆ ಸಾಮಾಜಿಕ ಮುಖ ಕಾಳಜಿ ಅವನು ಪೇಷಂಟ್ ಒಳಗೆ ಬಂದರೆ ಮಾತ್ರ ಮಾಡ್ತಾ ಇರ್ತಾನೆ, ವಿನಃ ರಸ್ತೆಗೆ ಹೋಗಿ ಮಾಡುವುದಿಲ್ಲ. ಆ ಒಂದು ಭಯವನ್ನು ತೆಗಿಬೇಕು ಅವರ ಹತ್ರ. ಮತ್ತೆ ಹೌದು, ಡಾಕ್ಟರ್ಸ್ ಮತ್ತೆ ಪೇಷಂಟ್ ಇಂಟ್ರಾಕ್ಷನ್ ಆ ಭಯವನ್ನು ತೆಗೆದು ಅವರಿಗೆ ನಾವೇ ಖುದ್ದಾಗಿ ಅವರಲ್ಲಿ ತೋರಿಸಿ ಏನೇನು ತೊಂದರೆ ಆಗ್ತದೆ ಅಂತ ತಿಳಿಸಿ ಅವರ ಮನಸ್ಸಿನಿಂದ ಎಲ್ಲ ಪಿಡುಗನ್ನು ತೆಗೆಯುವ ಅವಶ್ಯಕತೆ. ನಾವು IDA ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಇದಕ್ಕೆ ಬೇಕಾದಂತಹ ಒಂದು ಧನಸಹಾಯ ನಿಮಗೆ ಎಲ್ಲಿಂದಾರು ಸಿಗ್ತದೆ ಅಥವಾ ತಾವೇ ಹೊಂದಿಸ್ಕೊಳ್ತಾ ಇದ್ದೀರಾ? ಇಲ್ಲ, ನಾವು ಧನಸಹಾಯ ಬೇರೆ ಯಾರು ತಗೊಳ್ಳದೆ ನಮ್ಮ ಸಂಸ್ಥೆಯ ಸದಸ್ಯದವರು ಯಾರಿದ್ದಾರೆ ಅವರಿಂದನೇ ನಾವು ಕಲೆಕ್ಟ್ ಮಾಡಿ ಅವರಿಗೋಸ್ಕರನೇ ನಾವು ಇಲ್ಲಿ ಇದೆಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ದೇವೆ. ವೀಕ್ಷಕರೇ, ಒಂದು ಕಡೆಯಲ್ಲಿ ವೈದ್ಯೋ ನಾರಾಯಣ ಹರಿ ಅಂತ ಎಂಬ ಒಂದು ಮಾತಿತ್ತು, ಇನ್ನೊಂದು ಕಡೆಯಲ್ಲಿ ವೈದ್ಯರ ಮೇಲೆ ನಿರಂತರವಾದ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಅಂತ ಸಂದರ್ಭದಲ್ಲಿ ವೈದ್ಯರು ತಾವು ಸಂಪಾದನೆ ಮಾಡಿದ ದುಡ್ಡಿಂದ ಸಮಾಜಕ್ಕೋಸ್ಕರ ಈ ತರ ಬೀದಿ ನಾಟಕಗಳು, ಈ ತರ ವಿಶೇಷ ಉಚಿತ ಶಿಬಿರಗಳು ಹಾಗೂ ಮಾಹಿತಿ ಶಿಬಿರಗಳನ್ನು ಮಾಡುವಂಥದ್ದು ಬಹಳಷ್ಟು ಶ್ಲಾಘನಾರ್ಹ. ಇದಕ್ಕೋಸ್ಕರ IDA ಉಡುಪಿಯನ್ನು ಅಭಿನಂದಿಸ್ತಾ ಇದ್ದಾರೆ, ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಡಾಕ್ಟರ್ ಅಶೋಕ್ ಧೋಬ್ಲೆ ಅವರಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇದೀಗ ಯುವ ಜನರಿಗೆ ಹೆಚ್ಚಾಗಿ ದಂತ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದು BDS ಆದಮೇಲೆ MDS ಮಾಡಬೇಕಾದ್ರೆ ಭಾಳಷ್ಟು ಕನಸಿನ ಮಾತಾಗಿರ್ತದೆ, ಯಾಕೆಂದರೆ ತುಂಬ ದುಡ್ಡನ್ನು ಅವರು ಖರ್ಚು ಮಾಡಿರ್ತಾರೆ. ದೇವ್ ಸ್ಪೆಂಟ್ ಲ್ಯಾಕ್ಸ್ ಆಫ್ ರುಪೀಸ್ ಟುಗೆದರ್ ಫಾರ್ ಎಜುಕೇಷನ್, ಇಸ್ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್. ನಾವು ವಾಟ್ ಈಸ್ ದ್ಯಾಟ್ IDA ಇಸ್ ಡೂಯಿಂಗ್ ಎಟ್ ದ ನ್ಯಾಶ್ ಹೆಡ್ ಕ್ವಾರ್ಟರ್ಸ್ ಲೆವೆಲ್ ಬೈ ಇಂಟ್ರೊಡ್ಯೂಸಿಂಗ್ ದೀಸ್ ಕೈಂಡ್ ಆಫ್ ಕ್ರ್ಯಾಶ್ ಕೋರ್ಸಸ್ ಆರ್ ಶಾರ್ಟ್ ಟರ್ಮ್ ಕೋರ್ಸಸ್? ಬಿಕಾಸ್ ಎವ್ರಿ ಒನ್ ಥಿಂಗ್ಸ್ ದಟ್ ದರ್ ಆರ್ ನೋ ಡಿಪ್ಲೊಮಾ ಕೋರ್ಸಸ್ ಇನ್ IDA, ಬಟ್ ವಾಟ್ ಈಸ್ ದ್ಯಾಟ್? ಐ ಹರ್ಡ್ ಯು ಪೀಪಲ್ ಆರ್ ಡೂಯಿಂಗ್ ಎ ಲಾಟ್ ಇನ್ ದ್ಯಾಟ್. ಸೊ ಅದನ್ನು ವೀಕ್ಷಕರಿಗೆ ಸ್ವಲ್ಪ ಹೇಳ್ಬೋದಾ? ಸಿ, ನಿಯರ್ ಅಬೌಟ್ ಎವ್ರಿ ಇಯರ್ 7,000 dentists, they get the post-graduation out of 30,000. There is a big gap, and most of the students, they can't afford the your fees for the post-graduation. We thought we can begin the some short-term courses to enhance their skill and knowledge in that particular subject.
and they can become, they can render the quality services to the patient. And all these courses we have initiated, near about 16 fellowship programs we have initiated in the last year with the help of Maharashtra University of Health Sciences. And Maharashtra University of Health Sciences has recognized IDA courses are under the Maharashtra University of Health Sciences. And simultaneously, we want to run the non-clinical programs to the dentist. All these non-clinical programs, you know, they are specifically clinical research, forensic odontology, sport dentistry, evidence-based dentistry. So, all such programs, they will help our dentist to carry out even allied specialties in dentistry, public health dentistry, marketing of dentistry. So, all such programs, they will help enormous to have the additional jobs or creation of some additional facilities for them in the near future. Sir, igagle ಒಬ್ಬ ದಂತವೈದ್ಯಕೀಯ ವಿದ್ಯಾರ್ಥಿ ಅವನ ಒಂದು ವಿದ್ಯಾರ್ಥಿ ಇದನ್ನು ಮುಗಿಸಿಕೊಂಡು ಎಜುಕೇಷನ್ ಅನ್ನು ಮುಗಿಸಿಕೊಂಡು ಹೊರಗೆ ಬರ್ತಾನೆ ವಿತ್ ದ ಬೇಸಿಕ್ ಬಿ ಡಿ ಎಸ್ ಡಿಗ್ರಿ. ಅವನು ಒಂದ ಊರಿನಲ್ಲಿ ಕೆಲಸ ಮಾಡಬೇಕು, ಒಂದ ಊರಿಂದ ಹೊರಗೆ ಹೋಗಬೇಕು, ಆದರೆ ಜಾಬ್ ಆಪರ್ಚುನಿಟೀಸ್ಗಳು ತುಂಬ ಕಮ್ಮಿಯಾಗಿದೆ. ಅವನು ಪ್ರೈವೇಟ್ ಪ್ರಾಕ್ಟೀಸನ್ನು ಮಾಡಬೇಕಂತ ಒಂದು ಆಲೋಚನೆ ಮಾಡಿದರೆ ದರ್ ಇಸ್ ಎ ಬಿಗ್ ಇನ್ವೆಸ್ಟ್ಮೆಂಟ್. ವಾಟ್ ಈಸ್ ದಟ್ ಐಡಿಯಾ ಈಸ್ ಗೋನ್ ಟು ಡೂ ಫಾರ್ ಸಚ್ ಯಂಗ್ ಗ್ರಾಜ್ಯುಯೇಟ್ಸ್ ಟು ನಾಟ್ ಟು ಗೆಟ್ ಫ್ರಸ್ಟ್ರೇಟೆಡ್? And how do we, because as you said, there is a lot of scope for dentistry by 2032. What is that message you want to give it to young graduates, that not to get disheartened after BDS, and what can be done at the local level by local branches for these youngsters who are joining IDA, and what IDA can facilitate at the local level? Because why I'm saying that is there are a lot of educational institutions nearby to every IDA. Is there any crash courses IDA can propose? IDA is planning on to get the loan from the banks at the reduced interest. That is a very, very good and move. The dentists who are now currently more getting saturated in the metros two number cities, instead of that we are advising them to start the dental practices which are the areas where are no dental surgeons available. Still, in our country, almost 90% of the dentists, 95% of dentists, they are taking care of the 25% of the population. Oh, there is a big gap. And 75% of the population is taking care by only 5% of the, less than 5% of the dentist. So, there is huge gap is there. We are requesting government, even first 5 years, tax relief can be given to the dentist, those who are practicing in the rural area. That is a very welcoming. Or in the, especially town or where the population is around 10,000. Very nice. In that area, the dentist can go. And would like to, even government also we are saying, you know, more mobile dental van should be made available so that these dentists, they can move around the villages area and they can get the sufficient, they can earn the money what is required by sitting in the even taluka places. ಇವರ ಜೊತೆಗೆ ತುಂಬ ಮಾತನಾಡಲಿಕ್ಕಿದೆ ವೀಕ್ಷಕರೇ. ಆದರೆ ಇಂತಹ ರಾಷ್ಟ್ರ ನಾಯಕರು ಭಾಳಷ್ಟು ನಮಗೆ ಸಿಕ್ಕುವುದು ಭಾಳಷ್ಟು ಕಷ್ಟ ಸಾಧ್ಯ. ಅಂತಹ ಒಂದು ಉಡುಪಿ ಜಿಲ್ಲೆಯ ಐ ಡಿ ಎ ಬಳಗಕ್ಕೆ ದೊಡ್ಡ ಭಾಗ್ಯ ಇಂಥ ರಾಷ್ಟ್ರ ನಾಯಕರು ನಮ್ಮ ಜೊತೆ ಭಾಗವಹಿಸ್ತಾ ಇರುವಂಥದ್ದು. ಕೊನೆಯದಾಗಿ ಈ ಒಂದು ವಿಶೇಷವಾದ ಹೆಲ್ದಿ ಸ್ಮೈಲ್ ಹ್ಯಾಪಿ ಸ್ಮೈಲ್ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ನಮ್ಮ ರಾಷ್ಟ್ರ ನಾಯಕರಿಂದ ಯುವ ಜನತೆಗೆ ಹಾಗೂ ಯುವ ದಂತ ವೈದ್ಯರಿಗೆ, ವಾಟ್ ಇಸ್ ದಟ್ ಮೆಸೇಜ್ ಡಾಕ್ಟರ್ ಎಂ ವಿ ಮೋಹನ್ ಆಸ್ ಎ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಯು ವುಡ್ ಲೈಕ್ ಟು ಗಿವ್ ಟು ದ ಯಂಗರ್ ಜನರೇಷನ್? ದ ನ್ಯೂ ಡಾಕ್ಟರ್ಸ್ ಹು ಆರ್ ಪಾಸಿಂಗ್ ಔಟ್ ಆ್ಯಕ್ಚುಲಿ ದ ನಂಬರ್ ಇಸ್ ವೆರಿ ಮಚ್ ಆ್ಯಂಡ್ ಫ್ರಮ್ ಮೈ ಸೈಡ್ ಆ್ಯಕ್ಚುಲಿ when I started my practice about 40 years back, only 2 dental surgeons were there in a small town. But now there are 44 dental surgeons are there. The problem they are facing is not getting enough patients. So, what suggestion, what promise they can give to them is
you work hard, try to show your skill when the patient comes. Once the patient comes, if you show your skill and your ability, they will not come back, they will come back again. Thank you, sir. That is the only way we can improve. Sir, Ashok Dhoble avare thavu Udupige bandidiri intaha ondu sundaravada karavaliya tanakke tam bandidiri tamge rutpurvaka abhinandanegalu konedagi in one word what is the message what you can give it to the entire young generation of dentists in the country and Udupi and what is that one word of performance of IDA Udupi you would like to say in one single word? You know, for the entire country and all the young dentists country, and especially we can say even the dentists currently who are practicing more than 30 years, 35 years, everybody feels that there is no future for dentistry in our country. But I can assure you, we have the bright future for dentistry in our country, provided we need to work hard, increase more public awareness, have the dental insurance in the country. All such activities will help to protect the interest of our dental profession. And particularly for the Udupi, I am very happy here. This is my first visit to the IDA Udupi branch, and they are doing extensive work for the dentist as well as the public. So, you know, they are contributing both the causes of our dentistry, one on the dentist one side and the public on the other side. So, I would like to wish them all their bright future and same time congratulate for them for their in last 4 years within a short span they have done one wonderful work to for the profession. Thank you, sir. Indina ee ondu healthy smile happy smile na karyakramadalli ರಾಷ್ಟ್ರದ ಕಾರ್ಯದರ್ಶಿಯವರಾದ ಅಶೋಕ್ ದೋಬ್ಲೆ ಸರ್ ಅವರು ಹಾಗೂ IDA ಉಡುಪಿ ಅಧ್ಯಕ್ಷರಾದ ಮನೋಜ್ ಮ್ಯಾಕ್ಸಿಮ್ ಡಿಲೆಮ ಅವರು ಕಾರ್ಯದರ್ಶಿಯಾದ ಡಾಕ್ಟರ್ ಫಯಾಜ್ ಅವರು ಹಾಗೂ ಕೋಶಾಧಿಕಾರಿಗಳಾದ ಡಾಕ್ಟರ್ ಸುಧೀರ್ ಅವರು ಹಾಗೂ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಕಂಟಿನ್ಯೂಯಿಂಗ್ ಡೆಂಟಲ್ ಎಜುಕೇಷನ್ ಭಾರತ ವಿಭಾಗದ ಕಾರ್ಯದರ್ಶಿಯವರಾದ ಡಾಕ್ಟರ್ ಎಂ ಇ ಮೋಹನ್ ಅವರು ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹೆಲ್ದಿ ಸ್ಮೈಲ್ ಹ್ಯಾಪಿ ಸ್ಮೈಲ್ ಎಂಬ ವಿಶೇಷ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇವೆ. ವಿಶೇಷ ಸುದ್ದಿಗೆ ಹಾಗೂ ನಿರಂತರ ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದಾಜಿ ವರ್ಲ್ಡ್ 24/7.